Hi friends, welcome to Prabha Dhanu Creations. Bridal saree kushina torustha idini. Video start madodakinta munche nam channel na yaralle subscribe madde nortta idira. Subscribe madi notification gagi bell button press madi. Mente color matte pink color alli ide saree. Ee saree ge kuchha ki torustha idini. 10 number crochet needle tagondidini. 8 ele dara tagondu thread na olage tagondu ಇಲ್ಲಿಂದ ನಾನು ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ವ, ಇವಾಗ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ ನಂತರ ಅಲ್ಲಿಂದ 5 ಚೈನ್ಸ್ ಹಾಕ್ಕೋಬೇಕು. 5 ಚೈನ್ಸ್ ಹಾಕ್ಕೊಂಡು ನಂತರ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಅಂದರೆ ಒನ್ ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ಒನ್ ಟೈಮ್ ಸಿಂಗಲ್ ಕ್ರೋಶ ಆಗಿದ ನಂತರ ಅಲ್ಲಿಂದ ಮತ್ತೆ 4 ಚೈನ್ ಹಾಕೋಬೇಕು. ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅಂದರೆ ಒನ್ ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ 4 ಚೈನ್ ಆಗಿದ ನಂತರ ಮತ್ತೆ ಒನ್ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕೋಬೇಕು. ಅಲ್ಲಿಗೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದ ನಂತರ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ನೀವು ಯಾವ ಥರ ಬೀಡ್ಸ್ ಬೇಕಾದ್ರೂ ತಗೋಬೋದು. ನಾನಿಲ್ಲಿ ಸ್ವಲ್ಪ ಉದ್ದ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಅಂದರೆ ಇದು ಸಿಲಿಂಡರ್ ಟೈಪ್ ಇರೋವಂಥ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ನೀವು ಯಾವ ಥರ ಬೀಡ್ಸ್ ಬೇಕಾದರೂ ತೊಗೋಬೋದು. ಇಲ್ಲಿ ಬೀಡ್ ಲಾಕ್ ಮಾಡಿಬಿಟ್ಟು ನಂತರ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಒನ್ ಟೈಮ್ ಲಾಕ್ ಮಾಡಿದ್ರೆ ಸಾಕು. ಒನ್ ಟೈಮ್ ಲಾಕ್ ಮಾಡಿ ಅಲ್ಲಿಂದ ಮತ್ತೆ 4 ಚೈನ್ ಹಾಕೊತಾ ಇದ್ದೀನಿ. 4 ಚೈನ್ ಹಾಕಿದ ನಂತರ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಸಿಂಗಲ್ ಒನ್ ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ಅಲ್ಲಿಂದ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿದ ನಂತರ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 4 ಚೈನ್ ಹಾಕೋಬೇಕು. ಮತ್ತು ಕುಚ್ಚು ಬರೋ ಜಾಗದಲ್ಲಿ ಬೇಕಾದರೆ ನೀವು ಬೀಡ್ಸ್ ಯೂಸ್ ಮಾಡ್ಕೋಬೋದು. 5 ಚೈನ್ ಬದಲಿಗೆ ಬೀಡ್ಸ್ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ, 5 ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ಚು ಬರೋ ಜಾಗದಲ್ಲಿ. ಈಗ 4 ಚೈನ್ ಆಯಿತು, ಮತ್ತೆ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೂ ಒಂದ್ಸಲ 4 ಚೈನ್ ಹಾಕೋಬೇಕು. 4 ಚೈನ್ ಆಗಿದ ನಂತರ ಮತ್ತೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಬೇಸ್ ಲೈನಲ್ಲಿ ಬಂದುಬಿಟ್ಟು ಫಸ್ಟು 2 ಟೈಮ್ಸ್ ಲಾಕ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೊಂಡು ಮತ್ತೆ 2 ಟೈಮ್ಸ್ 4 ಚೈನ್ ಹಾಕೋಬೇಕು. ಅದಾಗಿದ ನಂತರ ಒಂದು ಬೀಡ್ಸ್ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ 2 ಟೈಮ್ಸ್ 4 ಚೈನ್ ಹಾಕ್ಕೊಂಡು 5 ಚೈನ್ಸ್ ಹಾಕೋಬೇಕು. 5 ಚೈನ್ಸ್ ಆಗಿದ ನಂತರ ಮತ್ತೆ 4 ಚೈನ್ನ 2 ಟೈಮ್ಸ್ ಹಾಕೋಬೇಕು. ಮತ್ತೆ ಬೀಡ್ಸ್ ಇನ್ಸರ್ಟ್ ಮಾಡಬೇಕು. ಇದೇ ರೀತಿ ಬೇಸ್ ಲೈನ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಸೇಮ್ ಕಲರ್ ತೊಗೊಂಡು 1 ಟೈಮ್ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ಸ್ ಇದೆಯಲ್ಲ ಅದರೊಳಗಡೆ 1 ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಬೇಸ್ ಲೈನಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನಾನು 5 ಚೈನ್ಸ್ನ 1 ಟೈಮ್ ಹಾಕ್ಕೊಂಡು 4 ಚೈನ್ನ 2 ಟೈಮ್ಸ್ ಹಾಕ್ಕೊಂಡಿದ್ದೀನಲ್ವಾ, ಆ ಜಾಗದಲ್ಲಿ ನೀವು 3 ಟೈಮ್ಸ್ ಕೂಡ 4 ಚೈನ್ಸ್ ಹಾಕ್ಕೋಬೋದು. ಇಲ್ಲಿ 5 ಚೈನ್ಸ್ ಇರೋ ಕಡೆ 5 ಚೈನ್ಸ್ ಹಾಕ್ಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಅಲ್ಲಿಂದನೇ ಡೈರೆಕ್ಟಾಗಿ ಬೀಡ್ಸ್ ಹಿಂದಗಡೆ ಥ್ರೆಡ್ ಇರುತ್ತಲ್ವ, ಆ ಥ್ರೆಡ್ಡಿಗೆ ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ನಾನು. ತ್ರಿಬಲ್ ಕ್ರೋಶ ಮಾಡಿಕೊಂಡು ಆರ್ಚ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈ ಬೀಡ್ಸ್ ಹಿಂದಗಡೆ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ಡಲ್ಲಿ ನಾನು 14 ಟೈಮ್ಸು ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೀವು ಚಿಕ್ಕ ಬೀಡ್ಸ್ ತೊಗೊಂಡ್ರೆ ಚಿಕ್ಕದಾಗಿ ಬರುತ್ತೆ ಆರ್ಚು. ನಾನಿಲ್ಲಿ ದೊಡ್ಡ ಬೀಡ್ಸ್ ತೊಗೊಂಡಿರೋದ್ರಿಂದ
ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಆರ್ಚ್. ನಾವಿಲ್ಲಿ 10 ಬೇಕಾದರೂ ಹಾಕ್ಕೋಬೋದು, 12 ಬೇಕಾದರೆ ಹಾಕ್ಕೋಬೋದು, ಬಟ್ ನನಗೆ ಇಲ್ಲಿ 14 ಬಂದಿದೆ ತ್ರಿಬಲ್ ಕ್ರೋಶ. ತ್ರಿಬಲ್ ಕ್ರೋಶನ ಇಲ್ಲಿ ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೋಬೇಕು, ನಂತರ ಹೋಲೊಳಗೆ ಹಾಕಿ 2 ದಾರನ ಬಿಡಬೇಕು, ಮತ್ತೆ 2 ದಾರನ ಬಿಡಬೇಕು, ಮತ್ತೆ 2 ದಾರನ ಬಿಡಬೇಕು, ಮತ್ತೆ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. ಮತ್ತು ಬೀಡ್ಸ್ ಹಿಂದಗಡೆ ಇರೋ ಅಂಥ ಥ್ರೆಡ್ ಒಳಗಿಂದ ಬಂದು 2 ದಾರನ ಬಿಡಬೇಕು, 2 ದಾರನ ಬಿಡಬೇಕು, ಮತ್ತು 2 ದಾರನ ಬಿಡಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಬಂದಿದೆ ಡಿಸೈನು, ಆರ್ಚ್ ಡಿಸೈನು ಕಂಪ್ಲೀಟ್ ಆಗಿದೆ. ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಂದರೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ವ, ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದ ನಂತರ ಅಲ್ಲಿಂದ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ಸ್ ಇರೋ ಜಾಗದಲ್ಲಿ 5 ಚೈನ್ಸ್ ಹಾಕೋಬೇಕು. ಕುಚ್ಚಿರೋ ಜಾಗದಲ್ಲಿ 5 ಚೈನ್ಸ್ ಬಂದಿದೆ ನೆನಪಿರಲಿ. 5 ಚೈನ್ಸ್ ಆಗಿದ ನಂತರ ಮತ್ತೆ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡಿದ್ದ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡಿ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಡಿಸೈನು ಸೆಕೆಂಡ್ ಸ್ಟೆಪ್ಪಲ್ಲಿ. 3ನೇ ಸ್ಟೆಪ್ಪಲ್ಲಿ ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು 8 ಎಳೆ ದಾರನೇ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ನಾನು ಇದನ್ನ ಲಾಕ್ ಮಾಡ್ಕೊಂಡು ಗಂಟು ಹಾಕ್ಕೊತಾ ಇದ್ದೀನಿ. ಇಲ್ಲಿಂದ 3ನೇ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೋಬೇಕು. ಲಾಕ್ ಇರೋ ಕಡೆ 1 ಟೈಮ್ ಲಾಕ್ ಮಾಡಿಕೊಂಡು, ಅಂದರೆ 1 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 5 ಚೈನ್ ಒಳಗಡೆ 1 ಸಲ ಲಾಕ್ ಮಾಡಿಕೊಂಡು 5 ಚೈನ್ ಇರೋ ಕಡೆ 5 ಚೈನೇ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದ ನಂತರ 4 ಚೈನ್ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆ 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದ ನಂತರ ಅಲ್ಲಿಂದ ಡೈರೆಕ್ಟಾಗಿ 3 ಚೈನ್ಸ್ ಹಾಕೋಬೇಕು. ಮತ್ತು ಅಲ್ಲಿ ಗ್ಯಾಪ್ ಇದೆ ಅಲ್ಲ, ಅದು ಗ್ಯಾಪ್ ಹೋಲ್ ಬಿಟ್ಬಿಟ್ಟು ಸೆಕೆಂಡ್ ಹೋಲಲ್ಲಿ 1 ಸಿಂಗಲ್ ಕ್ರೋಶ ಹಾಕೋಬೇಕು. ಅಂದರೆ 1 ಸಲ ಲಾಕ್ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು ಸೀರೆನ ಈ ಥರ ಟರ್ನ್ ಮಾಡ್ಕೊತಾ ಇದ್ದೀನಿ. ಟರ್ನ್ ಮಾಡಿಕೊಂಡು 3 ಚೈನ್ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದ ನಂತರ 3 ಚೈನ್ಸ್ ಹಾಕ್ಕೋಬೇಕು. ಅಂದರೆ ಸ್ಯಾರಿ ಟರ್ನ್ ಮಾಡ್ಕೊಂಡಾದರೂ 3 ಚೈನ್ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ 3 ಚೈನ್ ಹಾಕ್ಕೊಂಡಾದರೂ ಸ್ಯಾರಿ ಟರ್ನ್ ಮಾಡ್ಕೋಬೋದು. 3 ಚೈನ್ಸ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಟ್ರಿಬಲ್ ಕ್ರೋಶ ಹೋಲ್ ಇದೆ ಅಲ್ಲ, ಅದರೊಳಗಡೆ 1 ಟೈಮ್ ಲಾಕ್ ಮಾಡ್ಕೋಬೇಕು. ಅಂದರೆ 1 ಟೈಮ್ ಸಿಂಗಲ್ ಕ್ರೋಶ ಮಾಡಿಕೊಂಡು 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೊಂಡು ಆರ್ಚ್ನ ಹಿಂದೆ ಮಾಡಿಬಿಟ್ಟು 3 ಚೈನ್ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆಯಿಂದ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಅಂದರೆ 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದ ನಂತರ ಸ್ಯಾರಿ ಟರ್ನ್ ಮಾಡಿಕೊಂಡು ಅಲ್ಲಿಂದ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡಿದ್ದ ನಂತರ ಮತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಶ ಹೋಲಲ್ಲಿ ಲಾಕ್ ಮಾಡ್ಕೋಬೇಕು. 1 ಟೈಮ್ ಲಾಕ್ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ 14 ತ್ರಿಬಲ್ ಕ್ರೋಶ ಬಂದಿದೆ ಅಲ್ವಾ ಒಂದು ಆರ್ಚಲ್ಲಿ, ಈ ಸ್ಟೆಪ್ಪಲ್ಲಿ 12 ಬರುತ್ತೆ. ಫಸ್ಟ್ ಮತ್ತು ಲಾಸ್ಟ್ ಹೋಲನ್ನ ಬಿಟ್ಬಿಟ್ಟು ಡಿಸೈನ್ನ ಮಾಡ್ಕೊಂಡಿರೋದ್ರಿಂದ ನನಗೆ ಇಲ್ಲಿ 12 ಪೆಟಲ್ಸ್ ಬಂದಿದೆ. ಇದೇ ರೀತಿ ಎಲ್ಲ ಆರ್ಚಸ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಂತರ ಇದು ಆರ್ಚ್ ಕಂಪ್ಲೀಟ್ ಆಗಿದೆ. ಇಲ್ಲಿಂದ 4 ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅಂದರೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕಿದ ನಂತರ ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡ್ಕೊಂಡಿದ ನಂತರ ಅಲ್ಲಿಂದ 5 ಚೈನ್ಸ್ ಹಾಕೋಬೇಕು. 5 ಚೈನ್ಸ್ ಹಾಕ್ಕೊಂಡು ಲಾಕಿರೋ ಕಡೆ ಲಾಕ್ ಮಾಡ್ಕೋಬೇಕು. ಲಾಕಿರೋ ಕಡೆ ಲಾಕ್ ಮಾಡ್ಕೊಂಡಿದ ನಂತರ 4 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಫಸ್ಟ್ ಹೋಲ್ ಬಿಟ್ಬಿಟ್ಟು ಸೆಕೆಂಡ್ ಹೋಲಲ್ಲಿ 1 ಸಿಂಗಲ್ ಕ್ರೋಶ ಹಾಕ್ಕೊಂಡು ನಂತರ 1 ಚೈನ್ ಹಾಕಿ ಸ್ಯಾರಿನ ಟರ್ನ್ ಮಾಡಿಕೊಂಡು 3 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇದೇ ರೀತಿ ಥರ್ಡ್ ಸ್ಟೆಪ್ನ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು. ಇಲ್ಲಿ 4 ಚೈನ್ ಇರೋ ಕಡೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು ನಂತರ ಲಾಕಿರೋ ಕಡೆ ಲಾಕ್ ಮಾಡಿಕೊಂಡು 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು 5 ಚೈನ್ ಹಾಕ್ಕೊಂಡಿದ್ದ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ನನ್ನ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಆರ್ಚ್ ಇಷ್ಟೇ ಸಾಕಂತಂದರೆ ನೀವು ಇಲ್ಲಿಗೆ ಎಂಡ್ ಮಾಡ್ಕೋಬೋದು. ಇಲ್ಲಿ 5 ಚೈನ್ ಇದೆಯಲ್ಲ, ಇಲ್ಲಿ ಕುಚ್ಚ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ಕೊಬೋದು ನೀವು. ಆದರೆ ನಾನು ಇದು ನೆಕ್ಸ್ಟ್ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲಿ ಸ್ಟೋನ್ ಚೈನ್, ಬಾಲ್ ಚೈನ್ ಅಂಟಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ನಾನಿದು ನೆಕ್ಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡಿದ್ದೀನಿ. 4ನೇ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಕಲರಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕಂದರೆ 6 ಎಳೆ ಕೂಡ ತಗೋಬೋದು. ಆದರೆ 8 ಎಳೆ ತೊಗೊಂಡ್ರೆ ಸ್ಟಿಫಾಗಿ ಬರುತ್ತೆ, ಥಿಕ್ನೆಸ್ಸಾಗಿರುತ್ತೆ ಅಂದ್ಬಿಟ್ಟು ನಾನು 8 ಎಳೆನೇ ತೊಗೊಂಡಿದ್ದೀನಿ. ನಾಟ್ ಹಾಕ್ಕೊಂಡು 1 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಒಳಗಡೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಿದ ನಂತರ 2 ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಡೈರೆಕ್ಟಾಗಿ ನಾನು ಪೀಕೊ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ಫಸ್ಟ್ ಹೋಲಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಅಂದರೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅಲ್ಲಿಂದ ಫ್ರೆಂಡ್ಸ್, ಈ ಸ್ಟೆಪ್ಪಲ್ಲಿ ನೀವು ಒಂದೊಂದು ಪೀಕೋ ಡಿಸೈನ್ಗೆ ಒಂದೊಂದು ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ. ಒಂದು ಸಲ ಲಾಕ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡಿದ್ದ ನಂತರ ನಾವು ಎಲ್ಲಿ ಲಾಕ್ ಮಾಡಿದ್ವೋ ಅದೇ ಪ್ಲೇಸಲ್ಲಿ ಮತ್ತೆ ಇನ್ನೊಂದು ಸಲ 3 ಚೈನ್ ಹಾಕ್ಕೊಂಡು ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಮತ್ತು ಸೆಕೆಂಡ್ ಹೋಲಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೋಬೇಕು, ಅಂದರೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದ ನಂತರ ಮತ್ತೆ 3 ಚೈನ್ಸ್ ಹಾಕ್ಕೋಬೇಕು. ಅಲ್ಲಿಂದ 3 ಚೈನ್ಸ್ ಹಾಕ್ಕೊಂಡು ನಾವೆಲ್ಲಿ ಲಾಕ್ ಮಾಡಿದ್ವಲ್ವಾ ಅಲ್ಲಿ ಅದೇ ಪ್ಲೇಸ್ಗೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೋಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ 3 ಚೈನ್ಸ್ ಹಾಕಿ ಅದೇ ಹೋಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದೇ ರೀತಿ 4th ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಎಂಡಲ್ಲಿ ಕೂಡ ಅಷ್ಟೇ, ಒಂದು ಸಲ ಲಾಕ್ ಮಾಡಿಕೊಂಡು 3 ಚೈನ್ಸ್ ಹಾಕಿ ಅದೇ ಹೋಲೊಳಗಿಂದ ಮತ್ತೆ ಒಂದು ಸಲ ಲಾಕ್ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಈ ಡಿಸೈನು ಕಂಟಿನ್ಯೂ ಆಗಿದ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ನಾನು. ಫ್ರೆಂಡ್ಸ್, ಇದು ಬ್ರೈಡಲ್ ಸ್ಯಾರಿ ಕುಚ್ಚಾಗಿರೋದ್ರಿಂದ ಬಾರ್ಡ್ರ್ ಸ್ಯಾರಿಗೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ಬೀಡ್ಸ್ ಯೂಸ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಡಿಸೈನ್. ಇದು ನೋಡಿ ಬ್ಯಾಕ್ ಸೈಡಿಂದ, ಇದು ಫ್ರಂಟ್ ಸೈಡಿಂದ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು. 127 ದಾರ ತೊಗೊಂಡು ಒಂದು ಮೆಂತೆ ಕಲರು ಒಂದು ಪಿಂಕ್ ಕಲರಲ್ಲಿ ಕಟ್ಟಿದ್ದೀನಿ ಫ್ರೆಂಡ್ಸ್ ಕುಚ್ಚನ್ನ.
ಸ್ಟೋನ್ ಚೈನ್ ಮಾತ್ರ ಅಂಟಿಸಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದರೆ ಸ್ಟೋನ್ ಚೈನ್ ಜೊತೆಗೆ ಬಾಲ್ ಚೈನು ಕೂಡ ಅಂಟಿಸ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.